ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಂಗೆಲ್ಲರಿಗೂ ಸ್ವಾಗತ. ನಾನು ಮುಜಮಿಲ್. ತಾವು ನೋಡ್ತಿದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಆಫೀಷಿಯಲ್ ಆಗಿರುವಂತ ಒಂದು ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ ಇಂಡಿಯಾ ಪೋಸ್ಟ್ ಆಫೀಸ್ನ ಸೈಕಲ್ ಫೈ 40,889 ವೇಕೆನ್ಸಿಗಳ ಫೈನಲ್ ಆಗಿ ನಿಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತ ಯಾವ ರೀತಿ ನಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ಚೆಕ್ಔಟ್ ಮಾಡಬಹುದು ಅಂತ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಬಿಟ್ಟಿದ್ದೀನಿ. ಆ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಇನ್ಫಾರ್ಮೇಷನ್ ಆಗಿರುವಂತ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆ ಒಂದು ಇನ್ಫಾರ್ಮೇಷನ್ ಅನ್ನು ತಾವು ಬಳಸಿಕೊಂಡು ತಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ತಾವು ಚೆಕ್ಔಟ್ ಅನ್ನು ಮಾಡಬಹುದು. ಸೊ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬರ್ತಿರೋದೇನೆಂದ್ರೆ, ಬ್ರದರ್, ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ ನಂತರ ಏನಾದರೂ ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರಾ ಅಂತ ಒಂದು ಬಹಳಷ್ಟು ಒಂದು ಕಮೆಂಟ್ಸ್ ಗಳನ್ನು ಬಂದಿದಾವೆ. ಓಕೆನಾ? ಏನಕ್ಕಂದ್ರೆ ಇನ್ನು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸುಮಾರು 6,000 ರಿಂದ 7,000 ಒಂದು ಹುದ್ದೆಗಳು ಇನ್ನೂ ಖಾಲಿಯಾಗೇ ಇದಾವೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟ್ನ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರ ಅಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ. ಮತ್ತು ಇದರ ಒಂದು ಜೊತೆಗೆ ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳವ ಇನ್ನು ಮೆಸೇಜ್ ಅಥವಾ ಒಂದು ಮೇಲ್ ಬಂದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಶುರು ಮಾಡುವ ಮುಂಚೆ ತಾವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ನ ಪಡಿತಾ ಇದ್ರೆ ಖಂಡಿತವಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಬ್ರದರ್ ಯಾಕೆ ನೀವು ಅಪ್ಡೇಟ್ಸ್ ಅನ್ನ ಕೊಡಲಿಲ್ಲ, ಯಾಕೆ ವಿಡಿಯೋಸ್ ಅನ್ನ ತಾವು ಅಪ್ಲೋಡ್ ಮಾಡಲಿಲ್ಲ ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಸುಮಾರು 2-3 ದಿನದಿಂದ ನಾನು ಯಾವುದೇ ರೀತಿ ಅಂತ ಒಂದು ಅಪ್ಡೇಟ್ಸ್ ಅನ್ನ ಕೊಡಕ್ ಹೋಗಲಿಲ್ಲ. ಸೊ ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತಿದ್ದೀನಿ. ಸೊ ಖಂಡಿತವಾಗಿ ಇವತ್ತಿನಿಂದ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ನಾನು ತಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ತಾವೇನಾದರೂ ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ರೆ ಅಥವಾ ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿ ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮೇಲ್ ಅಥವಾ ಒಂದು SMS ಗೋಸ್ಕರ ತಾವೇನಾದರೂ ವೇಟ್ ಮಾಡ್ತಿದ್ರೆ, ಏನಕ್ಕಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಹೇಳ್ತಾ ಇದ್ರು ನಮಗೆ ಯಾವುದೇ ರೀತಿ ಅಂತ ಒಂದು SMS ಮೇಲ್ ಇನ್ನೂ ಬಂದಿಲ್ಲ ಅಂತ. ಸೊ ಖಂಡಿತವಾಗಿ ತಾವೇನಾದರೂ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಏನಾದರೂ ಒಂದು ನೇಮ್ ಇದ್ರೆ ಕೂಡಲೇ ಒಂದ್ಸಲ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಏನಕ್ಕಂದ್ರೆ ಕೆಲವೊಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ, ಟೆಕ್ನಿಕಲ್ ಇಶ್ಯೂಸ್ ಇಂದ ಒಂದು ಮೇಲ್ ಅಥವಾ ಒಂದು SMS ರಿಸೀವ್ ಆಗಲ್ಲ. ಸೊ ಆ ಒಂದು ಉದ್ದೇಶದಿಂದ ಇಮ್ಮಿಡಿಯೇಟ್ ಆಗಿ ಸಂಬಂಧಪಟ್ಟಿರುವಂತಹ ಒಂದು ಡಿವಿಷನ್ಗೆ ಹೋಗಿ ತಾವು ಒಂದ್ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ವಿಸಿಟ್ ಮಾಡ್ಕೊಂಡು ಬನ್ನಿ. ಓಕೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಬಿಫೋರ್ 8/7/2023 ಅಂದ್ರೆ ಇದೇ ತಿಂಗಳು 8ನೇ ತಾರೀಕು ಒಳಗಡೆ ತಮ್ಮ ಒಂದು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಆದಷ್ಟು ಬೇಗ ಮುಗಿಸ್ಕೋಬೇಕು. ಓಕೆನಾ? ನೀವೇನಾದರೂ ಈ ಒಂದು 8ನೇ ತಾರೀಕು ಒಳಗಡೆ ತಾವೇನಾದರೂ ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ 15ನೇ ತಾರೀಕು ಒಳಗಡೆ ತಮ್ಮ ಒಂದು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಸಹ ತಾವು ಮುಗಿಸ್ಕೋಬೇಕಾಗಿರುತ್ತೆ. ನೀವೇನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ತಮ್ಮ ಒಂದು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದ್ರೆ ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಇನ್ಫಾರ್ಮೇಶನ್ ಅವರೇ ನಿಮಗೆ ಪ್ರೊವೈಡ್ ಮಾಡಿಬಿಡ್ತಾರೆ. ಕೂಡಲೇ ತಾವು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ತಾವು ಆದಷ್ಟು ಬೇಗ ಕಂಪ್ಲೀಟ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಇದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಆಲ್ರೆಡಿ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗಿ ಅಲ್ಲಿಂದ ತಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಾವು ಪಡ್ಕೋಬಹುದು. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡಬಹುದು 2 ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಅನ್ನ ತಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆ, ಇದು ಪ್ರತಿಯೊಬ್ಬರು ಗೊತ್ತಿದೆ. ನಾನು ಆಲ್ರೆಡಿ ಬಹಳಷ್ಟು ಬಾರಿ ಇದರ ಬಗ್ಗೆ ನಾನು ಅಪ್ಡೇಟ್ಸ್ ಅನ್ನ ಸಹ ಕೊಟ್ಟಿದ್ದೀನಿ. ಯಾವ ಒಂದು ಡಿವಿಷನ್ಗೆ ಹೋಗಿ ನಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಂಡು ಬರಬೇಕು ಅಂದ್ರೆ, ಸಪೋಸ್ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ತಾವು ನೋಡಬಹುದು, ಮತ್ತೆ ನಿಮ್ಮ ಒಂದು ಪರ್ಸೆಂಟೇಜ್ ಅನ್ನ ತಾವು ನೋಡಬಹುದು. ಇಲ್ಲಿ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್, ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಬಾಗಲಕೋಟ್ ಡಿವಿಷನ್ ಅಂತ ಒಂದು ಅಡ್ರೆಸ್ ನಿಮಗೆ ಸಿಗ್ಬಿಡುತ್ತೆ. ಡಿವಿಷನ್ ನೇಮ್ ನಿಮಗೆ ಇಲ್ಲಿ ಸಿಗ್ಬಿಡುತ್ತೆ. ಇಲ್ಲಿ ನೀವು ಹೋಗಿ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಕಂಪ್ಲೀಟ್ ಆಗಿ ಮಾಡ್ಕೊಂಡು ಬರಬೇಕು. ಸ್ನೇಹಿತರೆ, ಇಷ್ಟೇ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ತಮ್ಗೇನಾದ್ರೂ ಒಂದು SMS ಅಥವಾ ಒಂದು ಮೇಲ್ ಬಂದಿಲ್ಲ ಅಂದ್ರೆ ದಯವಿಟ್ಟು ತಾವು ತಲೆ ಕೆಡಿಸ್ಕೋಬೇಡಿ. ಖಂಡಿತವಾಗಿ ಮೇಲ್ ಅಥವಾ ಒಂದು SMS ಬರುತ್ತೆ, ಅಥವಾ ಒಂದು ಕೆಲವೊಂದು ಬಾರಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಮೇಲ್ ಅಥವಾ ಒಂದು SMS ಬರುವುದಿಲ್ಲ. ಕೂಡಲೇ ಒಂದು ಸಲ ತಾವು ಹೋಗಿ ಒಂದು ವಿಸಿಟ್ ಅನ್ನ ಮಾಡ್ಕೊಂಡು ಬನ್ನಿ. ಓಕೆ, ಸೊ ಫೈನಲ್ ಆಗಿ ನಿಮ್ಮ ಒಂದು ಸಿಕ್ಸ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರ ಮಾಡಲ್ಲ ಅಂತ ಒಂದು ಇನ್ಫಾರ್ಮೇಶನ್ ನ ಕೊಟ್ಬಿಡ್ತೀನಿ. ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸೈಕಲ್ ಫೈ 40,889 ವೇಕೆನ್ಸಿಗಳಲ್ಲಿ
ಇನ್ನು ಸುಮಾರು 6 ರಿಂದ 7 ಸಾವಿರ ಒಂದು ಹುದ್ದೆಗಳು ಇನ್ನು ಖಾಲಿಯಾಗಿ ಇದಾವೆ. ಸೊ ಈ ಒಂದು ಹುದ್ದೆಗಳನ್ನ ಏನಾದರೂ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ರಿಲೀಸ್ ಮಾಡ್ತಾರಂದ್ರೆ ಖಂಡಿತವಾಗಿ ಇಲ್ಲ. ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಒಂದು ಅಬ್ಸರ್ವ್ ಮಾಡಿರ್ಬೋದು, 30 ಜೂನ್ 2023 ಅಂದ್ರೆ ಪ್ರೀವಿಯಸ್ ಆಗಿರುವಂತಹ ಒಂದು ಮಂತ್ ಅಲ್ಲೇ ಇದರ ಒಂದು ಸೈಕಲ್ ಫೈನ್ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಮುಗಿದಿದೆ. ಇವಾಗ ಯಾವುದೇ ರೀತಿಯಂತಹ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ. ಹಾಗಾದ್ರೆ ಈ ಒಂದು ಖಾಲಿ ಇರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಈ ಒಂದು ಸೈಕಲ್ ಫೈನ್ ಅಲ್ಲಿ ಉಳಿದಿರುವಂತಹ ಒಂದು ಖಾಲಿಯಾಗಿರುವಂತಹ ಒಂದು ಹುದ್ದೆಗಳ ಒಂದು ಇದೇ ತಿಂಗಳಲ್ಲಿ ಹೊಸದಾಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಖಂಡಿತವಾಗಿ ಅದರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಬಿಡುವಂತಹ ಒಂದು ಪ್ರತಿ ಒಂದು ವೇಕೆನ್ಸಿಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನು ನಾನು ಈಗಿನಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಖಂಡಿತವಾಗಿ ತಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ರಿಸೀವ್ ಆಗಬೇಕು ಅಂದರೆ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.